ಪೂರ್ತಿ ಹೆಸರು ನಂದು ಪೂರ್ತಿ ಹೆಸರು ಶೇಷಪ್ಪ ಕೆ ಪಿ ಅಂತೇಳಿ. ಯಾವ ಗ್ರಾಮ ಪಂಚಾಯತಿಲಿ ಗೆದ್ದ ಮೆಂಬರ್ ಆಗಿದ್ರಿ? ಚಿನ್ನಿಗ ಗ್ರಾಮ ಪಂಚಾಯತಿ. ಇದೇ ಮೊದಲ? ಹೌದು, ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಂದಿರೋ ರಾಜಕೀಯದಲ್ಲಿ? ಈ ಸಲ ಎಷ್ಟು ಓಟಲ್ ಗೆದ್ರಿ ಸರ್? ಒಂದು ಲೀಡ್ ಅಲ್ಲ ಲೀಡ್ ಒಂದು 200 ಚಿಲ್ಲರೆ 200 ಲೀಡ್. ಟೋಟಲ್ ಎಷ್ಟು ಮತ ತಗೊಂಡಿದ್ರಿ? ಟೋಟಲಿ ಒಂದು 400 ಅಷ್ಟೇ. ಯಾವ ಪಕ್ಷ ಫಾಲೋರ್ಸ್ ಆಗಿದ್ರಿ? BJP. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಇದ್ರಿ? ನಾವೊಂದು ನಮಗೆ ಒಂದು 15-20 ವರ್ಷ. 20 ಅವಾಯ್ತು ಗುರುತಿಸ್ಕೊಳ್ತಾ ಇದ್ದ ಗುರುತಿಸ್ಕೊಳ್ತಿದ್ವಿ ಅಂದ್ರೆ ನಾವು ಬೇರೆ ಹೋಗ್ತಿರ್ಲಿಲ್ಲ, ನಮ್ಮ ಪಕ್ಷ ಅಂತೇಳಿ ನಾವು ಇದು ಮಾಡಿದೆ. ಇಲ್ಲಿ ಕಾರ್ಯಕರ್ತರ ಕೆಲಸ ಮಾಡ್ತಿದ್ವಿ, ನಮ್ಮ ಏರಿಯಾದಲ್ಲಿ ಅಷ್ಟೇ, ಹೊರಗೆಲ್ಲ ನಮ್ಮ ಊರಿನಲ್ಲಿ. ನಿಮ್ಮ ಊರಿನಲ್ಲಿ ಮಾತ್ರ, ನಿಮ್ಮ ಕ್ಷೇತ್ರದಲ್ಲಿ ಟೋಟಲ್ ನಿಮ್ಮ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಇದ್ರಿ. ಬಜರಂಗ ದಳದಲ್ಲಿ ಏನಾರು ಇದ್ದೀರಾ? ಬಜರಂಗ ದಳದಲ್ಲಿ ಇಲ್ಲ. ಆ ಥರ ಇವಾಗ ಗೆದ್ದು 4 ವರ್ಷ ಆಗಿ ಬಂತು. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿ ತನಕ ಏನೇನು ಕೆಲಸ ಕಾರ್ಯ ಮಾಡಿಸಿದ್ರಿ? ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಕಾರ್ಯ ಅಂದರೆ ನಮ್ಮ ಪಂಚಾಯತಿಯಿಂದ ಎಲ್ಲ ಏನು ಅನುದಾನ ಇದೆ ಅದೆಲ್ಲ ಇದು ಮಾಡಿದೆ. ಮತ್ತೆ ತಾಲೂಕು ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಸಲ ಅನುದಾನಗಳನ್ನು ನಾವೆಲ್ಲ ಇದು ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಶೌಚಾಲಯಗಳು ಎಷ್ಟು ಪರ್ಸೆಂಟ್ ಆಗಿದೆ? ಶೌಚಾಲಯ ಎಲ್ಲ 90% ಆಗಿದೆ. 90% ಎಲ್ಲ ಕಂಪ್ಲೀಟ್ ಆಗಿದೆ. ಮನೆಗಳು ಎಷ್ಟು ಕೊಡ್ಸಿದ್ರಿ? ಮನೆ ಒಂದು 15-20 ತನಕ ಆಗಿದೆ. 20 ತನಕ ಆಗಿದೆ. ಲೈಟಿಂಗ್ ವ್ಯವಸ್ಥೆ ಊರಲ್ಲಿ ಇದೆ? ಎಲ್ಲ ಚೆನ್ನಾಗಿದೆ, ಏನಿಲ್ಲ ಲೈಟಿಂಗ್ ಬಗ್ಗೆ ಕತ್ತೇನೆ ಇಲ್ಲ. ಎಲ್ಲ ರೋಡಿನ ವ್ಯವಸ್ಥೆ ಆಗಿದೆ? ರೋಡಿನ ಚೆನ್ನಾಗಿದೆ. ಎಲ್ಲ ಎಲ್ಲ ಕಂಪ್ಲೀಟ್ ಆಗಲಿಲ್ಲ, ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ ಎಲ್ಲ ಮಾಡಿಸಿ. ಚರಂಡಿ ವ್ಯವಸ್ಥೆ? ಚರಂಡಿ ವ್ಯವಸ್ಥೆನೇ ಆಗಿದೆ. ನಿಮ್ಮ ಎಜುಕೇಶನ್ ಏನು ಸರ್? ನನ್ನ ಡಿಗ್ರಿ ಆಗಿದೆ. ಓಕೆ, ನೀವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ? ನಾನು ಹುಟ್ಟಿ ಬೆಳೆದಿರಿ ಇಲ್ಲಿ. ನಿಮಗೆ ನಿಮ್ಮ ಅಣ್ಣ ತಮ್ಮದಿರ ಎಷ್ಟು ಜನ ನೀವು? ನಾವು ನಮ್ಮದು 6 ಒಟ್ಟು ಟೋಟಲಿ 6 ಜನ. 5 ಜನ ಹೆಣ್ಮಕ್ಳು. ಓಕೆ, ಒಬ್ರು ನೀವು ಒಬ್ಬರೇ? ಅಪ್ಪನ ಹೆಸರು? ಅಪ್ಪನ ಹೆಸರು ಪುದ್ದು ಅಂತೇಳಿ. ಅಮ್ಮ? ಸುಬ್ಬಮ್ಮ. ಸುಬ್ಬ. ಅವರು ವ್ಯವಸಾಯ ಮಾಡ್ಕೊ ಇದ್ದಿದ್ದಂಥದ್ದು ತೋಟದಲ್ಲಿದ್ದರು, ತೋಟದ ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಿ. ನೀವು ಡಿಗ್ರಿ ಓದ್ಬೇಕಾದ್ರೆ ಏನಾದರೂ ರಾಜಕೀಯದಲ್ಲಿ ನಾನು ಮೆಂಬರ್ ಆಗ್ತೀನಿ ಅಂತ ಕನಸು ಕಂಡಿದ್ರ? ಯಾವುದೇ ಇಲ್ಲ, ಯಾವುದೇ ಇಲ್ಲ. ರಾಜಕೀಯಕ್ಕೆ ಇದೇ ಇಲ್ಲ, ನಮಗೆ ಲಿಂಕ್ ಇರಲಿಲ್ಲ. ಮತ್ತೆ ಅದು ಆಸೆನೇ ಇರಲಿಲ್ಲ ರಾಜಕೀಯ ಹೋಗ್ಬೇಕಂತೇಳಿ. ಓಕೆ, ಮತ್ತೆ ಏನು ಆಟೋಮೆಟಿಕ್ ಆಗಿ ಹೋಗ್ಬೇಕಂತ. ಸರಿ, ನೀವು ಒಬ್ಬರು ಡಿಗ್ರಿ ಓದಿ ರಾಜಕೀಯಕ್ಕೆ ಬಂದಿದ್ದೀರಿ, ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ? ಖಂಡಿತ ಬೇಕು. ಏನಕ್ಕೆ ಬೇಕು? ಇದ್ರೆ ಏನು ಅನುಕೂಲ ಆಗುತ್ತೆ? ಎಜುಕೇಷನ್ ಇದ್ರೆ ಎಲ್ಲ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ಎಲ್ಲೆಲ್ಲಿ ಇರುತ್ತೆ, ಎಲ್ಲೆಲ್ಲಿ ಫೋಲ್ ಆಗಿರುತ್ತೆ ಎಲ್ಲ ತಿಳ್ಕೊಬೋದು ಎಲ್ಲ. ಮತ್ತೆ ಬರೀ ಎಜುಕೇಷನ್ ಎಲ್ಲ ತೇಳಿದ್ರೆ ಸುಮ್ಮನೆ ಕೂರಬೇಕು, ಎದ್ದು ಬರಬೇಕು, ಏನೋ ಒಂದು ಮಾಹಿತಿಗಳು ಕಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಎಜುಕೇಷನ್ ಇದ್ರೆ ಒಳ್ಳೇದು ಅಂತ ಹೇಳಿ. ಮಿನಿಮಮ್ ಎಜುಕೇಷನ್ ಬೇಕು ಅಂತ ಹೇಳಿ. ಒಂದು ಮಿನಿಮಮ್ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಇರಬೇಕು ಅಂತ ಎಜುಕೇಷನ್? 10th ಆದರೆ ಬೇಕು. 10th. ನಿಮಗೆ ಉಳಿದ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ? ನಿಮ್ಮ ಅಧ್ಯಕ್ಷ ಇರ್ಬೋದು, ಮೆಂಬರ್ಸ್ ಎಲ್ಲ ನಾವೆಲ್ಲ ಹೊಂದಾಣಿಕೆಯಲ್ಲೇ ಕೆಲಸ ಮಾಡ್ತಿರೋದು ನಮ್ಮ ಪಂಚಾಯತಿಯಲ್ಲಿ. ಯಾವುದು ವಿರುದ್ಧವಾಗಿ ಯಾವುದೇ ಇಲ್ಲ ಅಂದರೆ ಎಲ್ಲ ಗ್ರಾಮಗಳು ನಮ್ಮ ನಮ್ಮ ಹೇರಿಗಳ ಅಭಿವೃದ್ಧಿ ಆಗಬೇಕಂತೇಳಿ ಶ್ರಮ ಪಡ್ತಿದ್ವಿ, ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ವಿ. ಇವಾಗ ಗ್ರಾಮ ಪಂಚಾಯತಿಗೆ ನೀವು ಜಾಸ್ತಿ ಕೆಲಸ 14 Financial ಮಾಡಿಸಿದ್ರ ಅಥವಾ NIRC? ಇಲ್ಲ, ನಾವು 14 Financial ಮಾಡಿಸಿದ್ವಿ, ಮತ್ತು NRS ಅಲ್ಲಿ ಆಲ್ಮೋಸ್ಟ್ ಮಾಡಿಸಿದ್ವಿ ಎಲ್ಲ. ಇಲ್ಲಿ ತನಕ ಎಷ್ಟು ಕೋಟಿ ಕೆಲಸ ಆಗಿರ್ಬೋದು ನೀವು ಬಂದಾದ್ಮೇಲೆ? ಟೋಟಲಿ 4 ವರ್ಷದಿಂದ ಎಷ್ಟು ಕೆಲಸ ಆಗಿದೆ ನಮ್ಮ ಗ್ರಾಮಕ್ಕೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕ್ಷೇತ್ರಕ್ಕೆ? ಒಂದೊಂದು 15-20 ಲಕ್ಷ ಆಗ್ಬೋದು, 20-25 ಲಕ್ಷ ಅಷ್ಟೇ ಕೆಲಸ. ನಮ್ಮ ಅನುದಾನ ಪಂಚಾಯತ್ ಅನುದಾನ ಅಂದ್ರೆ MLA ಕೋಟಾದಲ್ಲಿ ಆ ತರ ಏನಾದ್ರು ತಂದು ಮಾಡಿಸಿದೀರಾ? ಹೌದು, ಅಲ್ಲಿಂದಲೂ ಸಹ ತಂದು ಮಾಡಿಸಿದೀರಿ. MLA MP ಅದೆಲ್ಲ ತಂದು ಮಾಡಿಸಿದ್ರು. ಇವಾಗ BJP ಕಾರ್ಯಕರ್ತರಾಗಿದ್ರ ಅಥವಾ ಯಾರು ಸ್ಥಾನಮಾನ ಕೊಟ್ಟಿದ್ದಾರೆ ಪಕ್ಷದಲ್ಲಿ? ಸ್ಥಾನಮಾನ ಕೊಟ್ಟಿಲ್ಲ, ಕೊಡ್ದಿನ ಅಂತ ಹೇಳಿದ್ದಾರೆ, ಕೊಡುವ ಮುಂದೆ ಇದಾಗ್ಬೋದೇನು. ಇವಾಗ ಮೋದಿಯವ್ರ ಕನಸು ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್ ಅಡಿಯಲ್ಲಿ ಪ್ಲಾಸ್ಟಿಕ್ ಸಹ ನಿಷೇಧ ಮಾಡಿದ್ದಾರೆ, ನೀವು ಇದ್ರ ಬಗ್ಗೆ ಎಲ್ಲ ಏನು ಕ್ರಮ ಕೈಗೊಂಡಿದ್ರಿ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಎಲ್ಲ ಒಂದೊಂದು
ಸ್ವಚ್ಛವನ್ನು ಮಾಡ್ತಾ ಬರ್ತಿದ್ದೀವಿ. ಯಾವುದೊಂದು ಗಾಂಧಿ ಜಯಂತಿ ಅದಕ್ಕೆಲ್ಲ ಎಲ್ಲ ಫಂಕ್ಷನ್ ಸ್ಕೂಲ್ನ ಎಲ್ಲ ಸ್ಕೂಲು ಮತ್ತು ಇಲ್ಲಿ ಲೀಡರ್ಸ್ಗಳೆಲ್ಲ ಸೇರಿಸಿ ಎಲ್ಲ ನಾವೇ ಎಲ್ಲ ಸ್ವಚ್ಛ ಮಾಡಿಸಿ ಮಾಡ್ತಾ ಇದ್ದೀವಿ. ಇದು ಬ್ಯಾಗ್ ಪ್ಲಾಸ್ಟಿಕ್ ನಿಷೇಧ ಏನಾದ್ರು ಮಾಡಿದ್ರೆ ಇಲ್ಲಿ ನಿಷೇಧ ಇಲ್ಲ ಅಂತದೇನು ಮಾಡಿಲ್ಲ. ಅದು ಮಾಡೋಕ್ಕೂ ಸ್ವಲ್ಪ ಕಷ್ಟನೇ ಇದೆ ಇಲ್ಲಿ ಎಲ್ಲ ಹೊರಗಿಂದ ತರ್ತಾರೆ ನಿಷೇಧ ಮಾಡಿದ ಹೊರಗಿಂದ ತರೋದು ಇಲ್ಲೇನು ತಯಾರಾಗ್ತಿಲ್ಲ. ಅದಂದ್ರೆ ಜನರಿಗೆ ಅರಿವು ಮೂಡಿಸ್ತಿದ್ರೆ ಅದ್ರ ಬಗ್ಗೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಉಪಯೋಗಿಸ್ಬೇಡಿ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಿಲ್ಲ ಹೇಳಿಲ್ಲ. ಒಂದೊಂದು ಫಂಕ್ಷನ್ ಅಲ್ಲಿ ಈ ತರ ಸ್ವಾತಂತ್ರ್ಯ ದಿನಾಚರಣೆಯಲ್ಲೆಲ್ಲ ಸ್ವಲ್ಪ ಅರಿವು ಮೂಡಿಸ್ತಾ ಇವ. ನಿಮ್ಮ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ನಿಮ್ಮ ಕ್ಷೇತ್ರದಲ್ಲಿ, ಆ ಸ್ಕೂಲ್ಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ನೀವು? ಸ್ಕೂಲಿಗೆ ಹೋಗಿ ಬರೋದು ಏನೇನು ಅಲ್ಲಿ ಪ್ರಾಬ್ಲಮ್ಸ್ಗಳಿದೆ ಅದನ್ನೆಲ್ಲ ಇದು ಮಾಡಿ ಸೊಲ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಮಾಸ್ಟರ್ದು ಸ್ಕೂಲಿಂದ ಏನು ಪ್ರಾಬ್ಲಮ್ ಇದೆ ಸೌಚ ಹೇಳಿದ್ರು ನೀರಿನ ಬಗ್ಗೆ ಇದೆಲ್ಲ. ನೀವು ಕಂಡಂಗೆ ಪಂಚಾಯತಿ ಯಾವ ರೀತಿ ಕೆಲಸ ಮಾಡಬಹುದು ಅಂತೀರಿ? ಪಂಚಾಯತಿ ಮೇನ್ ಸ್ಥಳೀಯ ಸರ್ಕಾರ ಅಂದರೆ ಪಂಚಾಯತಿ ಆಗ್ತದಲ್ಲ, ಹಾಗಾಗಿ ಇಲ್ಲಿಂದಲೇ ನಾವು ಪಂಚಾಯತಿಯಿಂದಲೇ ಒಳ್ಳೆ ಬೇಸಿಕ್ ಆಗಿ ಕೆಲಸ ಮಾಡಿದ್ರೆ ಒಳ್ಳೆ ಉತ್ತಮವಾಗಿ ಇದು ಮಾಡ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ. ಪಂಚಾಯತಿನಲ್ಲಿ ಎಲ್ಲ ನೀವು ಇಲ್ಲಿ ತನಕ ಮಾಡಿಸಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಇದೆ? ನಮ್ಮದು ತೃಪ್ತಿ ಇದೆ. ನಾವು 100% ಎಷ್ಟು ಕೌಂಟ್ ಮಾಡ್ತೀವಿ? ಕೆಲಸ ನಾವೇ ಏನಿದ್ರು ನಮ್ಮ ನಾವು ಮೆಂಬರ್ ಆಗಿರೋದು ಇಲ್ಲಿ ನಮ್ಮ ಏರಿಯಾಕ್ಕೆ ನಾವೇ ನಿಂತು ಕೆಲಸ ಮಾಡೋದು ನಾವೇ ನಿಂತು ಕೆಲಸ ಮಾಡೋದು ನಮಗೆ ತೃಪ್ತಿ ಬಂದಿದೆ. ತೃಪ್ತಿ ಆಗಿದೆ. ಮುಂಚೆ ನೀವು 4 ವರ್ಷಕ್ಕಿಂತ ಮುಂಚೆ ನಿಮ್ಮ ಕ್ಷೇತ್ರ ಹೇಗಿತ್ತು, ಇವಾಗ ಎಷ್ಟು ಬದಲಾವಣೆ ಆಗಿದೆ? 100ಕ್ಕೆ ತುಂಬಾ ಬದಲಾವಣೆ ಆಗಿದೆ. ಈಗ 100ಕ್ಕೆ ಎಷ್ಟು ಪರ್ಸೆಂಟ್ ಅಂತ ತಗೋಬಹುದು? 100ಕ್ಕೆ ಒಂದು 75% ಬದಲಾವಣೆ ಆಗಿದೆ. ಯಾಕೆಂದ್ರೆ ಮುಂಚೆ ರೋಡು ಅದು ಸಮುದಾಯ ಭವನ ಯಾವುದೂ ಇರಲಿಲ್ಲ. ಓಕೆ. ಈಗ ಎಲ್ಲ ಸ್ವಲ್ಪ ಎಲ್ಲ ಇದರಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲ ಅನುದಾನದಲ್ಲಿ ಎಲ್ಲ ಇದು ಮಾಡ್ತಿದ್ವಿ. ಬದಲಾವಣೆ ಆಗಿದೆ. ಮತ್ತೆ ಎಲೆಕ್ಷನ್ ನಿಲ್ತೀರಾ 2020ಕ್ಕೆ? ಜನ ಒತ್ತಡ ತಂದ್ರೆ ಜನ ಒತ್ತಡ ಅಂದ್ರೆ ಇರ್ಬೇಕಂತ ಹೇಳಿ ಏನೋ ಜನ ಅಭಿಪ್ರಾಯ ಪಟ್ಟರೆ ಮಾತ್ರ ಇದು ಮಾಡ್ತೀನಿ, ಇಲ್ಲ ಅಂದ್ರೆ ಬೇಡ ಅಂತ ಅನಿಸ್ತಾ ಉಂಟು. ಅಂದ್ರೆ ಗ್ರಾಮ ಪಂಚಾಯತಿ ಬಿಟ್ಟು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆ ತರ ಏನಾದ್ರು ಹೋಗಕ್ಕೆ ಇಷ್ಟಪಡ್ತೀರಾ? ಅದು ಮುಂದೆ ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ನೋಡ್ಬೇಕಾಗಿ. ಇವಾಗ BJP ಗೌರ್ಮೆಂಟು ಕೇಂದ್ರದಲ್ಲೂ ಇದೆ, ಸ್ಟೇಟಲ್ಲೂ ಸಹ BJP ಇದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ BJP ಕಾರ್ಯಕರ್ತರಾಗಿ? ಖುಷಿ ಇದೆಯಾ? ಖುಷಿ ಇದೆ. ಖುಷಿ ಇದೆ. ಖುಷಿ ಇದೆ. ಎಲ್ಲ ಕೆಲಸ ಎಲ್ಲ ತುಂಬ ಸ್ಪೀಡ್ ಆಗ್ತದೆ, ಎಲ್ಲ ಒಂದೇ ಸರ್ಕಾರ ಆಗ್ತದೆ, ಎಲ್ಲ ಕೆಲಸ ಆಗ್ಬೋದಂತ ಖುಷಿ ಇದೆ. ಖುಷಿ ಇದೆ. ಸರ್, ನೀವು ಪಂಚಾಯತಿ ಕಡೆಯಿಂದ ವಿದ್ಯಾವಂತರಿಗೆ ಬಡ ವಿದ್ಯಾರ್ಥಿಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಅಂಗವಿಕಲರಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಅವರಿಗೆಲ್ಲ ಈಗ ಪಂಚಾಯತಿಯಿಂದ ಏನು ಅವ್ರಿಗೆ ಸೌಲಭ್ಯಗಳಿದೆ ಅಂಗವಿಕಲರಿಗೆ ಅದನ್ನೆಲ್ಲ ಕೊಡಿಸೋ ಇದು ಪ್ರಯತ್ನ ಮಾಡ್ತಿದ್ದೀವಿ. ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆಲ್ಲ ಎಷ್ಟಂತ ಅನುದಾನ ಇರುತ್ತಲ್ಲ, ಅದರಿಂದ ಪಾಠ ಇದು
ವರ್ಗದ್ರಲ್ಲೆಲ್ಲ ಕೊಡಕ್ಕೆ ಬರುತ್ತೆ, ಅದರಿಂದ ಕೊಡಿಸ್ತಿದ್ದೀವಿ. ಕೊಡಿಸ್ತೀವಿ, ಅದೆಲ್ಲ ನಿಮಗೆ ಖುಷಿ ಇದೆ ಅಲ್ಲ? ಖುಷಿ ಇದೆ, ಖುಷಿ ಇದೆ. ನೀವು ಸಹ ವ್ಯವಸಾಯ ಮಾಡ್ತೀರಾ ಈಗ? ನಾವು ಇಲ್ಲಿ ಇಲ್ಲ, ವ್ಯವಸಾಯ ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ಇದೆ ತೋಟ, ಅದರಿಂದ ಸ್ವಲ್ಪ ಇದು ಮಾಡ್ತೀವಿ, ಮತ್ತೆ ಆಟೋ ಓಡಿಸ್ತೀವಿ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂದರೆ ಯಾರು ಸರ್? ರಾಜಕೀಯದಲ್ಲಿ ಗುರುಗಳು ಅಂದರೆ ನಿಮಗೆ ಬ್ಯಾಕ್ ಸಪೋರ್ಟ್ ಆಗಿ ಸಪೋರ್ಟ್ ಮಾಡ್ತೀರಾ ರಾಜಕೀಯವಾಗಿ? ಹಾಂ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸುನಿಲ್ ಅಂತೇಳಿ, ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ನಮಗೆ ತುಂಬ ಅಂದರೆ ರಾಜಕೀಯದಲ್ಲಿ ಒಳ್ಳೆ ಇದು ಮುಂದೆ ಬರಬೇಕಾಗಿ ಎಲ್ಲ ಒಳ್ಳೆ ಅವರ ಇದಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಒಳ್ಳೆ ಇದು ಮುಂದೆ ಬರಬೇಕು, ಹಾಗೆ ಈ ಥರ ಎಲ್ಲ ಸೌಲಭ್ಯಗಳಲ್ಲಿ ಇದೆ ಪಡ್ಕೋಬೇಕು ಹಾಗೆ ಅಂತೇಳಿ ಅವರು ಸ್ವಲ್ಪ ಮಾಹಿತಿ ತುಂಬ ಸ್ವಲ್ಪ ಗೊತ್ತಿದೆಯಲ್ಲ ಅವರು ಹೇಳಿರ್ತಾರೆ. ನಿಮಗೆ ಉಳಿದ ನಿಮ್ಮ ಪಿ ಡಿ ಓ ಇರ್ಬೋದು, ನಿಮ್ಮ ಸ್ಟಾಫ್ಸ್ ಇರ್ಬೋದು, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಕೆಲಸ ಮಾಡೋದಕ್ಕೆ? ಪಿ ಡಿ ಓ ಆಗಲಿ ಸ್ಟಾಫ್ಸ್ ಎಲ್ಲ ಒಳ್ಳೆ ಇದು ಸಪೋರ್ಟ್ ಮಾಡ್ತಾರೆ, ಪರವಾಗಿಲ್ಲ. ನಮ್ಮ ಗ್ರಾಮ ಚಿನ್ನಿಗ ಪಂಚಾಯತಿ ಸ್ಟಾಫ್ಸ್ ಎಲ್ಲ ನಾವು ಹೇಳ್ದಂಗೆ ಎಲ್ಲ ಚೆನ್ನಾಗಿದ್ದಾರೆ, ಹೊಂದಾಣಿಕೆ ಇದೆ ಎಲ್ಲರದ್ದು, ಹೊಂದಾಣಿಕೆ ಇದೆ. ಸರ್, ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದು ಬಿಟ್ಟು ರಾಜಕೀಯ ಹೊರತುಪಡಿಸಿ ಮತ್ತೆ ಅದರಲ್ಲೂ ಸಂಘ ಸಂಸ್ಥೆಯಲ್ಲಿದ್ದೀರಾ? ಹಾಲಿನ ಡೈರಿಗಳಿರ್ಬೋದು, ಸೊಸೈಟಿಗಳಿರ್ಬೋದು, ಊರಿನಲ್ಲಿ ಯಾವ್ದಾದ್ರು ಸಂಘ ಸಂಸ್ಥೆಗಳು? ಊರಿನಲ್ಲಿ ಒಂದು ಚಿಕ್ಕದ ನಾವೊಂದು ಸಂಘ ಮಾಡಿದ್ವಿ ಇಲ್ಲಿ ಊರಿನಲ್ಲಿ, ಅಂದರೆ ಯೂತ್ ಅಲ್ಲಿ ಯೂತ್ ಯೂತ್ ಸಂಘ ಮಾಡಿದ್ವಿ. ಅದರಲ್ಲಿ ನಾವು ಆಲ್ಮೋಸ್ಟ್ ಇಲ್ಲ ನಮ್ಮ ಊರಿನಲ್ಲೆಲ್ಲ ತುಂಬ ಇದು ಸರಾಯಿ ಅದು ಇದೆಲ್ಲ ಮಾಡ್ತಿದ್ರು, ಅದನ್ನೆಲ್ಲ ಸಂಘ ಮಾಡಿ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಮುಂದೆ ಬಂದಿವಿ. ಸರಾಯಿ ಮತ್ತೆ ಕೆಲವೊಂದು ಇಸ್ಪಿಟ್ಗಳೆಲ್ಲ ಹ್ಯಾಬಿಟ್ಗಳೆಲ್ಲ ಯಾರು ಇದೀಗ ಮಾಡ್ತಿರ್ಲಿಲ್ಲ ಈಗ ನಮ್ಮವರಲ್ಲಿ ಕಂಪ್ಲೀಟ್. ಈಗ ಯಾವುದು ಅಂತದ್ದು ಯಾವುದು ನಡೆಯುತ್ತೆ, ದುಷ್ಚಟ ಎಲ್ಲ ಫುಲ್ ಸ್ಟಾಪ್ ಮಾಡ್ಸಿದ್ದೀರಿ. ಎಲ್ಲರಿಗೆ ಮನೆ ಮನೆಗೆ ಹೋಗಿ ಮಾಹಿತಿ ಕೊಟ್ಟು ಅದನ್ನು ಮಾಡಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಎಲ್ಲ ಸ್ಟಾಪ್ ಮಾಡಿಸಿದ್ದೀವಿ. ಸರ್, ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡಿ ನೀವು ಮೆಂಬರು ಆಗಿ ಅಧ್ಯಕ್ಷರು ಚಾನ್ಸ್ ಏನಾದ್ರು ಸಿಕ್ಕಿ ಅಧ್ಯಕ್ಷರಾದರೆ ಏನು ಬದಲಾವಣೆ ತರಬೇಕು ಅಂದ್ಕೊಂಡಿದ್ರಿ ಚೆನ್ನಿಗ ಗ್ರಾಮ ಪಂಚಾಯತಿ? ಅಂದರೆ ಎಲ್ಲ ಎಲ್ಲ ಗ್ರಾಮಗಳಿಗೂ, ಎಷ್ಟು ಗ್ರಾಮಗಳಿಗೆ ಬರುತ್ತೆ ಚಿನ್ನ ಗ್ರಾಮ ಪಂಚಾಯತಿಯಲ್ಲಿ, ಎಲ್ಲ ಗ್ರಾಮಗಳಿಗೂ ಒಂದೇ ಸಮಾನ ಆಗಿ ಅಭಿವೃದ್ಧಿ ಕಡೆಗೆ ಗಮನ ಕೊಡುತ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಇವಾಗ ಕುಡಿಯೋ ನೀರಿಗೆ ಶುದ್ಧ ಘಟಕ ಏನಾದ್ರು ಮಾಡಿಸಿದ್ರೆ ನಾರ್ಮಲ್ ನೀರೇ ಕೊಡ್ತೀವಿ, ನಾರ್ಮಲ್ ನೀರೇ ನಾರ್ಮಲ್. ಮುಂದಿನ ದಿನಗಳಲ್ಲಿ ಏನಾದ್ರು ಶುದ್ಧ ಘಟಕಕ್ಕೆ ವ್ಯವಸ್ಥೆ ಮಾಡಿಸ್ತೀರಾ? ಅಲ್ಲ, ಅದು ಸ್ಕೀಮ್ ಏನಾದ್ರು ಇದ್ರೆ ತಗೊಳ್ಳುವ ಪ್ರಯತ್ನ ಮಾಡ್ತೀವಿ, ತಗೊಳ್ಳುವ ಪ್ರಯತ್ನ ಮಾಡಿದ್ರೆ. ಸರ್, ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮೇಲೆ ಅಭಿಮಾನ ಇಟ್ಟು 200 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ದಾರೆ, ಅವರಿಗೆಲ್ಲ ಕೊನೆಯದಾಗಿ ಒಂದು ಅಭಿನಂದನೆ ಹೇಳಿ ಅಂದರೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಎಲ್ಲ ನಮ್ಮ ಆಮೇಲೆ ಅಭಿಮಾನ ಪಡ್ತೀರಾ ಎಲ್ಲ ಗ್ರಾಮಸ್ಥರಿಗಳು ನಮ್ಮನ್ನ ಅಭಿನಂದನೆ ಹೇಳ್ತೀವಿ. ಅದೇ ರೀತಿ ಹೊಸ ವರ್ಷ ಬರ್ತಾ ಇದೆ 15 ದಿವಸದಲ್ಲಿ, ಈ ಸುಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ BJP ಗೌರ್ಮೆಂಟ್ ಬಂದಿದೆ ಈಗ, ಈ ಸುಸಂದರ್ಭದಲ್ಲಿ ಕರ್ನಾಟಕ ಜನತೆಗೆ ಯಾವ ರೀತಿ ಒಂದು ವಿಶ್ವಾಸ ಕೋರ್ತೀರಿ? ಈಗೆಲ್ಲ ಕರ್ನಾಟಕ ಜನ ಎಲ್ಲ ಒಂದು ತಿಳ್ಕೊಂಡಿದ್ದಾರೆ ಯಾವ ರೀತಿಯಲ್ಲಿ ನಾವು ಮುಂದೆ ಬರಬೇಕು ದೇಶದ ಬಗ್ಗೆ ಅದೆಲ್ಲ ತಿಳ್ಕೊಂಡಿದ್ರು, ಈಗ ಜನನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವ ಪಕ್ಷ ಬರಬೇಕು, ಯಾವ ಕರ್ನಾಟಕ ಜನತೆಗೆ ಯಾವ ರೀತಿ ವಿಶ್ವಾಸ ಕೋರ್ತೀರಿ? ಕರ್ನಾಟಕ ಜನತೆಗೆ ಒಂದು ಒಳ್ಳೆ ನಮ್ಮ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲೇ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀರಿ. ಅಂದರೆ ಇವಾಗ ಗೌರ್ಮೆಂಟು ನಿಮ್ಮದೇ ಬಂದಿದೆ, ಅದು ಎಷ್ಟು ಖುಷಿ ಇದೆ. ಗೌರ್ಮೆಂಟ್ ಎಲ್ಲ ನಮ್ಮದೇ ಇದೆಯಲ್ಲ ಈಗ, ಹಾಗಾಗಿ ತುಂಬ ಖುಷಿ ಇದೆ ಈಗ. ಸರ್, ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದುವರಿತಾ ಇರಲಿ, ಹಾಗೂ ಸಹ ನೀವು ಸಹ ಮೇಲ್ಮಟ್ಟಕ್ಕೆ ಇನ್ನೂ ಬೆಳೀಲಿ, ನಿಮ್ಮ ಕೈಯಿಂದ ಇನ್ನೂ ಒಳ್ಳೆ ಕೆಲಸ ಕಾರ್ಯ ನಿಮ್ಮ ಕ್ಷೇತ್ರಕ್ಕಾಗಲಿ ಅಂತ ನಾವು ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.